ನಮಸ್ಕಾರ ಮಾತೇರೆಲ್ಲಾ ಹೇಗಿದ್ದೀರಾ ಎಲ್ಲರೂ ಇವತ್ತೊಂದು ನಾವು ಸೌತೆಕಾಯಿ ಸಾಂಬಾರ್ ಅಂದ್ರೆ ನಾವು ಸೌತೆ ಕೊದ್ದೆಲ್ ಅಂತ ಹೇಳ್ತೇವೆ ಇಲ್ಲಿ ಮಂಗಳೂರು ಕಡೆ ಈ ಸೌತೆ ಕೊದ್ದೆಲ್ ಮಾಡುವ ಇನ್ನು ಕನ್ನಡದಲ್ಲಿ ಸೌತೆಕಾಯಿ ಹುಳಿ ಅಂತ ಹೇಳ್ತಾರಲ್ಲ ಅದು ಈ ಮಂಗಳೂರು ಸೌತೆಕಾಯಿ ಸಾಂಬಾರ್ ಸೌತೆಕಾಯಿ ಹುಳಿ ಬನ್ನಿ ಸ್ಟಾರ್ಟ್ ಮಾಡುವ ಮೊದಲಿಗೆ ಸೌತೆಕಾಯಿಯನ್ನು ಕಟ್ ಮಾಡುವ ಈ ತೊಟ್ಟನ್ನು ತೆಗೆಯುವ ಹೀಗೆ ಮತ್ತೆ ಇದರ ಸಿಪ್ಪೆ ತೆಗೆಯುವುದು ಬೇಡ ಯಾಕೆಂದರೆ ಸಿಪ್ಪೆ ತುಂಬ ಒಳ್ಳೆಯದಿದು ಹಾಗೇ ಇದು ತುಂಬ ಹಸಿರಿದ್ರೆ ಸ್ವಲ್ಪ ಕಹಿ ಇರ್ತದೆ ಅಂದರೆ ಕಹಿ ಯಾವುದಂದ್ರೆ ಇದರ ಒಳಗಿದು ತಿರುಳುಂಟಲ್ಲ ಅದು ಕಹಿ ಇರ್ತದೆ ಆ ರೀತಿ ಕಹಿ ಇದ್ದರೆ ಆ ತಿರುಳನ್ನು ತೆಗೆದ್ರೆ ಆಯಿತು ಇಲ್ಲದಿದ್ದರೆ ಆ ತಿರುಳು ತೆಗಿಬೇಕು ಅಂತ ಇಲ್ಲ ಬೀಜ ಮಾತ್ರ ತೆಗೆದ್ರೆ ಆಯಿತು ನೋಡಿ ಹೀಗೆ ಕಹಿ ಇಲ್ಲದಿದ್ದರೆ ಈ ರೀತಿ ಇದ್ದರೆ ಇದನ್ನು ಮಾತ್ರ ತೆಗೀರಿ ಸಿಪ್ಪೆಯನ್ನು ಕಹಿ ಇದ್ದರೆ ಉಂಟಲ್ಲ ಈ ರೀತಿ ಇದನ್ನು ತೆಗೆದ್ರೆ ಆಯಿತು ಕಹಿ ಇದ್ದರೆ ಕಹಿ ಇಲ್ಲದಿದ್ದರೆ ಬಿಟ್ಟು ಬಿಡಿ ಅದನ್ನು ಇನ್ನು ಕಹಿ ಇದೆಯಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದಂದರೆ ಒಂದು ತುಂಡು ಸಣ್ಣದು ಈ ರೀತಿ ಕಟ್ ಮಾಡಿ ತಿಂದು ನೋಡಿ ಈಗ ಈ ರೀತಿ ತಿಂದು ನೋಡಿದರೆ ಆಯಿತು ನೋಡಿ ಸ್ವಲ್ಪನೂ ಕಹಿ ಇಲ್ಲ ಹಾಗಾಗಿ ನಾನಿದ್ರೆ ತಿರುಳು ತೆಗೆಯುವುದಿಲ್ಲ ಇನ್ನು ಸಪೋಸ್ ಕಹಿ ಇದ್ದರೆ ಸ್ವಲ್ಪ ಉಪ್ಪು ಅಂದರೆ ಕಲ್ಲುಪ್ಪು ಉಂಟಲ್ಲ ಆ ಕಲ್ಲುಪ್ಪು ಮತ್ತು ಸ್ವಲ್ಪ ಅರಶಿನ ಹಾಕಿ ಒಂದು 15 ಅಥವಾ ಒಂದು 20 ಮಿನಿಟ್ಸ್ ನೀರಲ್ಲಿ ಹಾಕಿದೆ ಅರಶಿನ ಮತ್ತು ಉಪ್ಪು ನೀರಲ್ಲಿ ಹಾಕಿ ಆವಾಗ ಅದರ ಕಹಿ ಎಲ್ಲ ಬಿಡ್ತದೆ ಇನ್ನು ನಾವು ತೌತೆ ಕೊದ್ದಲ್ಲಿ ಸೌತೆಕಾಯಿ ಹುಳಿ ಮಾಡಬೇಕಾದ್ರೆ ಇದನ್ನು ಈಗ ಡೈರೆಕ್ಟಿಗೆ ಕಟ್ ಮಾಡೋದಲ್ಲ ಮೊದಲಿಗುಂಟಲ್ಲ ಈ ರೀತಿ ಕೊಚ್ಚಿಕೊಳ್ಬೇಕು ಅದು ನಾವು ತಿರುಳು ತೆಗೆಯದಿದ್ದರೆ ಅದು ತುಂಬ ಚೆಂದ ಕಾಣ್ತದೆ ನೋಡಲಿಕ್ಕೆ ತಿರುಳು ತೆಗೆದರೆ ನೋಡಿ ಈ ರೀತಿ ಕಾಣ್ತದೆ ಇನ್ನು ಕಟ್ ಮಾಡೋದುಂಟಲ್ಲ ಸ್ವಲ್ಪ ದೊಡ್ಡ ದೊಡ್ಡದು ಪೀಸ್ ಕಟ್ ಮಾಡೋದು ಸಣ್ಣ ಸಣ್ಣದಲ್ಲ ಕೊದ್ದೆಲ್ ಅಂತ ಇದ್ರೆ ಉಂಟಲ್ಲ ಇಷ್ಟು ದೊಡ್ಡ ಪೀಸ್ ಆಗಿ ಕಟ್ ಮಾಡಿಕೊಳ್ಳೋದು ನೋಡಿ ನಾನು ಈಗ ದೊಡ್ಡ ದೊಡ್ಡದು ಕಟ್ ಮಾಡಿಕೊಳ್ತೇನೆ ಎಡ್ಡೆ ಬರ್ದು ತೌತೆ ತಿಕ್ಕನ ಬೊಕ್ಕಲ್ ಎಡ್ಡೆ ಆಪುಡು ದೂಂಚು ನೋಡಿ ಈಗೊಂದು ನಾನು ತಿರುಳು ತೆಗಿ ಅದೇ ತೋರಿಸ್ತೇನೆ ಹೀಗೆ ತಿರುಳು ಬಿಟ್ಟು ನೋಡಿ ಈ ರೀತಿ ಚಂದ ಕಾಣ್ತದಲ್ವಾ ಇನ್ನು ನನ್ನ ಅಜ್ಜಿ ಉಂಟಲ್ಲ ಇಷ್ಟು ದೊಡ್ಡ ಪೀಸನ್ನು ಎರಡೇ ಪೀಸ್ ಇಷ್ಟಿಷ್ಟು ದೊಡ್ಡ ಪೀಸ್ ಮಾಡ್ತಿದ್ರು ನಾವು ಇದನ್ನೊಂದು ಮೂರು ಪೀಸ್ ಮಾಡ್ತೇವೆ ಬೊಕ್ಕದು ಬೊಂಡು ಎಡ್ಡೆ ಬರ್ದನ ತಗುತ್ತೇನೆ ಬೊಂಡುಲ ತಿಂಡ್ರ ಅಪ್ಪ ಇಂಗ್ಲ ಎಲ್ಲಿಯಪ್ಪ ತಿನ್ಪೇದ ಇಂಗ್ಲ ಬೊಂಡುಲ್ಲ ಬೊಕ್ಕ ತಗುತ್ತೆ ಬಾರಿ ಎಡ್ಡೆ ಜೀವೋಗ್ಲ ಈಗ ಕಟ್ ಮಾಡಿ ಆಯಿತು ಒಮ್ಮೆ ತೊಳೆದು ಇದ್ರೆ ನೋಡಿ ಈ ರೀತಿ ಉಪ್ಪು ನೀರಲ್ಲಿ ಹಾಕಿದ್ರೆ ಆಯಿತು ಇದು ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಮಾಡಿದ್ವಿ ಸೌತೆಕಾಯಿ ಕಹಿ ಇಲ್ಲ ಕಹಿ ಇದ್ರೆ ಈ ರೀತಿ ಉಪ್ಪು ನೀರಲ್ಲಿ ಹಾಕಿ ಇಟ್ಟರೆ ಆಯಿತು ನೋಡಿ ಈಗ ಸೌತೆಕಾಯಿ ಕಟ್ ಮಾಡಿ ಆಯಿತು ಬೇಯಲಿಕ್ಕಿಡುವ ಬೇಯಲಿಕ್ಕಿಡುವಾಗ ಒಂದು ತುಂಡು ಬೆಲ್ಲ ಹಾಕಬೇಕು ಇನ್ನು ಸೌತೆಕಾಯಿ ಕಹಿ ಇದ್ದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ ನಾನೊಂದು ಇಷ್ಟು ದೊಡ್ಡ ಪೀಸ್ ಈಗ ಬೇಯಲಿಕ್ಕಿಡುವಾಗ ಹಾಕ್ತೇನೆ ಈಗ ಒಂದು ಇಷ್ಟು ದೊಡ್ಡ ಗಾತ್ರದ ಹುಣಸೆ ಹಣ್ಣು ಹುಳಿಯನ್ನು ಸ್ವಲ್ಪ ನೀರಲ್ಲಿ ಕಿವುಚಿಕೊಳ್ಬೇಕು ನೋಡಿ ಇಷ್ಟು ಹುಳಿ ಸಾಕು ಸೌತೆಕಾಯಿಗೆ ಸ್ವಲ್ಪ ಹುಳಿ ಅಂದರೆ ಅದು ಅದರಲ್ಲಿ ಸ್ವಲ್ಪ ಹುಳಿ ಅಂಶ ಇರ್ತದೆ ಹಾಗಾಗಿ ಸ್ವಲ್ಪ ಹುಳಿಯನ್ನು ಇಲ್ಲಿ ನೀರಲ್ಲಿ ಹಾಕಿ ಇದು ಮಾಡಬೇಕು ಕಿವುಚಬೇಕು ನಮಗೆ ಹುಣಸೆ ಹಣ್ಣಿನ ಪಲ್ಪ್ಸ್ ಅಂತ ಉಂಟಲ್ಲ ಅದು ಸಿಗಬೇಕು ಬೇಯಲಿಕ್ಕಿಡುವಾಗ ಈ ಹುಣಸೆ ಹಣ್ಣಿನ ನೀರನ್ನು ಹಾಕಿ ಬೇಯಲಿಕ್ಕಿಡೋದು ಅಂದರೆ ನಾವು ಸೌತೆಕಾಯಿ ಹುಳಿ ಅಂತ ಹೇಳ್ತೇವಲ್ಲ ಅದಕ್ಕೆ ಹುಳಿಯ ಜೊತೆಯೇ ಬೇಯಲಿಕ್ಕಿಡೋದು ಅದನ್ನು ಈಗ ಹುಣಸೆ ಹಣ್ಣಿನ ನೀರು ಕೂಡ ಹಾಕುವ ಸ್ವಲ್ಪ ಈಗ ಸ್ವಲ್ಪ ನೀರು ಹಾಕುವ ಬೇಯಲಿಕ್ಕೆ ಇಡಲಿಕ್ಕೆ ಸೌತೆಕಾಯಿ ಮುಳುಗುವಷ್ಟು ನೀರು ಸಾಕು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸುವ ನೀವು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ರೆ ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಸೇರಿಸಿ ಒಂದು 4 ಕರಿಬೇವು ಹಾಗೇನೆ ಒಂದು 1/2 ಸ್ಪೂನ್ ಅರಶಿನ
ಎಲ್ಲವನ್ನು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸ್ಲಿಕ್ಕೆ ಇಡುವ. ನೀವು ಬೇಕಾದ್ರೆ ಕುಕ್ಕರಲ್ಲಿಯೂ ಇಡ್ಬೋದು, ಆದರೆ ಕುಕ್ಕರಲ್ಲಿ ಇಟ್ಟರೆಲ್ಲ ಬೆಂದು ತುಂಬ ಜಾಸ್ತಿ ಬೆಂದೋಗೆಲ್ಲ ಕರಗ್ತದೆ. ಅದಕ್ಕೆ ಈ ರೀತಿ ಬೇಯಿಸಿದ್ರೇ ಒಳ್ಳೆಯದು. ಮತ್ತು ಇದು ನಿಧಾನವಾಗಿ ಕುದಿದು ಕುದಿದು ಬೇಯೋದ್ರಿಂದ ಸಿಹಿ ಹುಳಿ ಉಪ್ಪು ಎಲ್ಲವನ್ನು ಸೌತೆಕಾಯಿ ಒಳ್ಳೆ ಹೀರ್ಕೊಳ್ತದೆ, ತುಂಬ ಟೇಸ್ಟಾಗಿ ಬರ್ತದೆ. ಸೌತೆ ಕೊದ್ದೆಲು ಸೌತೆಕಾಯಿ ಹುಳಿ ಒಂದು ತರಕಾರಿ ಪೂರ ಬೇಯಿದಾಗನೇ ಉಪ್ಪು ಭಾಂಡ ಮಾತ್ರ ಉಪ್ಪು ಒಯ್ಪುಡು ಅರಿಗೆ ಭಾಂಡ ತರಕಾರಿ ಉಪ್ಪು ಒಯ್ಪುಜಿ. ಈಗ ಸೌತೆಕಾಯಿ ಬೇಯಲಿಕ್ಕೆ ಇಟ್ಟಾಯ್ತು. ಇನ್ನು ಮಸಾಲೆ ರೆಡಿ ಮಾಡಲಿಕ್ಕೆ ಉಂಟು. ಇದಕ್ಕೆ ಉಂಟಲ್ಲ ನಮ್ಮ ಅಜ್ಜವರೆಲ್ಲ ಮಾಡುವ ರೆಸಿಪಿ, ಆದರೆ ಇದಕ್ಕೆ ತೆಂಗಿನಕಾಯಿ ಹಾಕಲಿಕ್ಕಿಲ್ಲ. ಆದರೆ ನಾವಿದು ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಾಡುವ. ತೆಂಗಿನಕಾಯಿ ಸ್ವಲ್ಪನೇ ಸಾಕು. ಈಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ಸಾಕು. ಒಂದು ತೆಂಗಿನಕಾಯಿ ನೋಡಿದುಕೊಳ್ಳುವ. ಇದರದ್ದು ಎಲ್ಲ ಬೇಡ, ಒಂದು ಅರ್ಧ ಅಂಶ ಸಾಕು. ಅರ್ಧ ಈಗ ಸೌತೆಕಾಯಿ ಬೇಯಲಿಕ್ಕೆ ಇಟ್ಟಿದ್ದೇವೆ. ಈ ಸೈಡ್ ಸೌತೆ ಬೇಯ್ತಾ ಇರುವಾಗ ಇನ್ನೊಂದು ಸೈಡ್ ನಾವು ಮಸಾಲೆ ರೆಡಿ ಮಾಡುವ. ಆಗ ಸೌತೆ ಬೇಯುವಾಗ ನಮ್ದು ಮಸಾಲೆ ಗ್ರೈಂಡ್ ಮಾಡಿ ಆಗ್ತದೆ. ಸೌತೆ ಬೇಯಿನಾಗ ಸಾಮಾನು ಬದುಕುಗ. ಮೊದಲಿಗೆ ಇಲ್ಲಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳುವ. ತೆಂಗಿನೆಣ್ಣೆ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದಾಗ್ತದೆ. ಈಗಿಲ್ಲಿ ಒಂದು ಸ್ಪೂನಷ್ಟು ಉದ್ದಿನ ಬೇಳೆ, ಹಾಗೇನೆ ಅರ್ಧ ಸ್ಪೂನಷ್ಟು ನಾನು ಕಡಲೆಬೇಳೆ ಹಾಕ್ತಾ ಇದ್ದೇನೆ. ನೀವು ಬೇಕಾದ್ರೆ ಒಂದು ಸ್ಪೂನ್ ಕೂಡ ಹಾಕೋಬಹುದು. ಈಗೊಂದು ಕಾಲು ಸ್ಪೂನು ಮೆಂತ್ಯೆ, ಇದು ಒಳ್ಳೆ ಕಲರ್ ಚೇಂಜ್ ಆಗಲಿ. ನೋಡಿ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಾ ಬಂತು. ಈಗ ಈ ಟೈಮಲ್ಲಿ ಒಂದು 10 ಬ್ಯಾಡಗಿ ಮೆಣಸು ಹಾಕ್ತಾ ಇದ್ದೇನೆ. ಈ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಎಲ್ಲ ಹುರಿಯುವಾಗ ಗ್ಯಾಸ್ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಟುಕೊಳ್ಳಿ, ಇಲ್ಲಾದರೆ ಅದು ಕರಂಚುತ್ತದೆ. ಕಪ್ಪು ಕಪ್ಪಾದರೆ ಒಳ್ಳೆಯದಾಗುವುದಿಲ್ಲ, ಕರಂಚಿ ಸ್ಮೆಲ್ ಬರ್ತದೆ. ಈಗ ಯಾವ ಸ್ಪೂನ್ ನಾವಾಗ ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಹಾಕಿದ್ದೇವಲ್ಲ, ಅದೇ ಸ್ಪೂನಲ್ಲಿ ಒಂದು 2 ಸ್ಪೂನ್ ಅಷ್ಟು ಕೊತ್ತಂಬರಿ, ಹಾಗೇನೊಂದು 1/2 ಸ್ಪೂನ್ ಅಷ್ಟು ಜೀರಿಗೆ, ಈ ಎಣ್ಣೆ ಬಿಸಿಗೆ ಮಸಾಲೆ ಎಲ್ಲ ಬೇಗ ಫ್ರೈ ಆಗ್ತದೆ. ಈಗ ಸ್ವಲ್ಪ ಕರಿಬೇವು ಹಾಕುವ. ಇನ್ನೂ 1 ಸ್ಪೂನ್ ಅಷ್ಟು ಬೆಳ್ತಿಗೆ ಹಾಕಿ ಹಾಕಬೇಕು. ನಾವು ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಹಾಕಿದ್ದೇವಲ್ಲ, ಅದೇ ಟೈಮಲ್ಲಿ 1 ಸ್ಪೂನ್ ಅಷ್ಟು ಬೆಳ್ತಿಗೆ ಅಕ್ಕಿ ಕೂಡ ಹಾಕಬೇಕು. ಅದು ಕೂಡ ಫ್ರೈ ಮಾಡಬೇಕು. ಆಗ ಸಾಂಬಾರು ಒಳ್ಳೆ ರುಚಿ ಆಗ್ತದೆ, ಹಾಗೇನೆ ಥಿಕ್ನೆಸ್ ಬರ್ತದೆ, ಸಾಂಬಾರು ಒಳ್ಳೆ ಟೇಸ್ಟ್ ಇರ್ತದೆ. ಈಗ ಒಂದು 1/4 ಸ್ಪೂನ್ ಅಷ್ಟು ಇಂಗು, ಗಟ್ಟಿ ಇಂಗು ಹಾಕಿದರೆ ಇನ್ನೂ ಒಳ್ಳೆಯದು ಅದು ಎಣ್ಣೆಯಲ್ಲಿ ಫ್ರೈ ಆಗುವಾಗ. ಇದು ನಾವು ಕರಂಚ್ತದೆ ಅಲ್ಲ, ಅದಕ್ಕೆ ನಾವು ಲಾಸ್ಟಿಗೆ ಹಾಕಿದ್ರು. ಗಟ್ಟಿ ಇಂಗಾದರೆ ಈ ಮೆಣಸು ಹಾಕ್ತಿರಲ್ಲ ಆವಾಗಲೇ ಇಂಗು ಕೂಡ ಹಾಕ್ಕೊಳ್ಳಿ. ಈಗ ಇಂಗು ಹಾಕಿದ ಕೂಡಲೇ ನಾವಿಲ್ಲಿ ತುರಿದಿಟ್ಟಂತ ಒಂದು 4 ಟೇಬಲ್ ಸ್ಪೂನ್ ತೆಂಗಿನಕಾಯಿ ಉಂಟಲ್ಲ, ಅದನ್ನು ಹಾಕಿ ಒಂದು ಮಿಕ್ಸ್ ಕೊಡುವ. ತೆಂಗಿನಕಾಯಿ ಹಾಕಿ ಒಂದು ಮಿಕ್ಸ್ ಕೊಡಿ. ಈ ರೀತಿ ಸ್ವಲ್ಪ ಹೊತ್ತು ಒಂದು ಮಿಕ್ಸ್ ಕೊಡಿ. ತೆಂಗಿನಕಾಯಿ ಜಾಸ್ತಿ ಫ್ರೈ ಮಾಡಬೇಡಿ, ಸ್ವಲ್ಪ ಒಂದು ಮಿಕ್ಸ್ ಕೊಟ್ಟರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡುವ. ಸ್ವಲ್ಪ ತಣ್ಣಗೆ ಆಗಬೇಕು, ಒಂದು ಸ್ವಲ್ಪ ಹೊತ್ತು ತಣ್ಣಗೆ ಆಗಲಿ. ಬಿಸಿ ಬಿಸಿಯೇ ಗ್ರೈಂಡ್ ಮಾಡಬೇಡಿ, ಸ್ವಲ್ಪ ಹೊತ್ತು ತಣ್ಣಗೆ ಆದಮೇಲೆ ಗ್ರೈಂಡ್ ಮಾಡಿದ್ರೆ ಆಯಿತು. ನೋಡಿ ಈಗ ಸೌತೆಕಾಯಿ ಬೆಂದಿದ ಅಂತ ನೋಡುವ. ಬೆಂದಿದೆ. ಇನ್ನು ನಿಮಗೆ ಹೇಗೆ ಗೊತ್ತಾಗೋದಂದ್ರೆ ಒಂದು ತುಂಡು ತಿಂದು ನೋಡಿ, ಅಥವಾ ಈ ರೀತಿ ಸ್ಪೂನಲ್ಲಿ ಕಟ್ ಮಾಡುವಾಗ ನೋಡಿ, ಈ ರೀತಿ ಕಟ್ ಆದರೆ ಬೆಂದಿದೆ ಅಂತ ನೋಡಿ. ಈಗ ಮಸಾಲೆ ಸೇರಿಸ್ಬೋದು. ಇನ್ನೊಂದು ಟಿಪ್ಸ್ ಹೇಳ್ತೇನೆ ಬೆಂದಿದ ಅಂತ ಗೊತ್ತಾಗಲಿಕ್ಕೆ. ನಾವಾಗ ಬೇಯಲಿಕ್ಕೆ ಇಡುವಾಗ ಬಿಳಿ ಬಿಳಿ ಇತ್ತಲ್ಲ, ಇವಾಗ ನೋಡಿ ಒಂಥರ ಗ್ಲಾಸ್ ಟೈಪ್ ಆಗಿದೆ ನೋಡಿ. ಈಗ ಬೆಂದಿದೆ ಅಂತ ಅರ್ಥ. ಬಿಳಿ ಅಂತ ಇದ್ದರೆ ಅದು ಬೇಯಲಿಲ್ಲ ಅಂತ ಅರ್ಥ. ಈಗ ಮಸಾಲೆ ಸೇರಿಸುವ.
ಮಿಕ್ಸಿ ತೊಳೆದ ಅಥವಾ ಗ್ರೈಂಡರ್ ತೊಳೆದ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ಮೊದಲಿಗೆ ಸೌತೆಕಾಯಿ ಬೇಯುವಾಗಲೇ ತುಂಬ ನೀರಿಟ್ಟಿದ್ರೆ ಮತ್ತೆ ಸ್ವಲ್ಪ ನೀರು ಹಾಕೊಂಡು ತೊಳೆಯಿರಿ ಮಿಕ್ಸಿ. ಮಸಾಲ ಮಿಕ್ಸ್ ಮಾಡಿ ಹದ ಎಲ್ಲ ಮಾಡಿ ಆಯಿತು. ಇನ್ನು ಒಳ್ಳೆಯದೊಂದು ಕುದಿ ಬಂದರೆ ಆಯಿತು. ಇನ್ನಿದ್ದನ್ನು ಸ್ಪೆಷಲ್ ರುಚಿ ಹೆಚ್ಚಿಸೋದು, ಪರಿಮಳ ಹೆಚ್ಚಿಸೋದು ಒಂದು ಒಗ್ಗರಣೆ. ಈಗ ಒಳ್ಳೆಯದೊಂದು ಒಗ್ಗರಣೆ ಹಾಕಬೇಕಿದು ಕುದಿಯುವಾಗ. ಮತ್ತೆ ಸೌತೆಕಾಯಿ ಪೆಡ್ಡೆ ಕೊದ್ಯೊಂದು ಬರ್ತದೆ ಕೊದ್ಯೋಳು, ಅದಕ್ಕೆ ಕೊಂಚ ಒಗ್ಗರಣೆ ಹೊಡಿತೆ. ಈಗ ಇಲ್ಲಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ನಾವು ಒಗ್ಗರಣೆ ರೆಡಿ ಮಾಡುವ. ಒಗ್ಗರಣೆ ಮಾತ್ರ ತೆಂಗಿನೆಣ್ಣೆಯಲ್ಲೇ ಕೊಡಿ, ಸೂಪರ್ ಆಗ್ತದೆ. ಈಗ ಇಲ್ಲಿ ಒಗ್ಗರಣೆಗೆ ನಾನು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ಒಂದು ಎರಡು ಮೂರು ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸ್ಪೂನು ಸಾಸಿವೆ. ಸಾಸಿವೆ ಸಿಡಿಯುವಾಗ ಒಂದು ಅರ್ಧ ಸ್ಪೂನಷ್ಟು ಉದ್ದಿನ ಬೇಳೆ. ಈಗೊಂದು ಮೂರು ಒಣಮೆಣಸು. ಹಾಗೆಯೇ ಸ್ವಲ್ಪ ಕರಿಬೇವು. ನೋಡಿದ್ರಲ್ವಾ ತುಂಬ ಟೇಸ್ಟಿಯಾದ ಸೂಪರ್ ಆದ ಸೌತೆ ಕೊದ್ದೆಲು ಸೌತೆಕಾಯಿ ಹುಳಿ ರೆಡಿಯಾಗಿದೆ. ಸೌತೆ ಕೊದ್ದೆಲು ರೆಡಿಯಾಣೆ, ಸೂಪರ್ ಆಗ್ತದೆ ಸೌತೆ ಕೊದ್ದೆಲಲ್ಲಿ ಊಟ ಮಾಡಲಿಕ್ಕೆ ಸೈಡಿಗೊಂದು ಹಪ್ಪಳ ಇದ್ರೆ. ಓಕೆ, ಇವತ್ತಿನ ಈ ಸೌತೆ ಕೊದ್ದೆಲು ಸೌತೆಕಾಯಿ ಹುಳಿ ಮಂಗಳೂರು ಸೌತೆಕಾಯಿ ಸಾಂಬಾರ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇವೆ. ನಾವು ನಿಮ್ಗೆ ಸಿಗ್ತೇವೆ ಇನ್ನಷ್ಟು ರೆಸಿಪಿಯೊಂದಿಗೆ. ಅಷ್ಟೊತ್ತನಕ ಟೇಕ್ ಕೇರ್, ಬಾಯ್ ಬಾಯ್.